ಹುಬ್ಬಳ್ಳಿಯಲ್ಲಿ ಗ್ಯಾಂಗ್ ಗ್ಯಾಂಗಿನಿಂದ ಯುವತಿಯರಿಂದ ಸರ್ವಿಸ್ ಹೆಸರಿನಲ್ಲಿ ಯುವಕರಿಗೆ ಪಂಗನಾಮ ಹಾಕುವ ಗ್ಯಾಂಗ್ ಒಂದು ಹುಬ್ಬಳ್ಳಿಯಲ್ಲಿ ಕಾಲಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಕಾಲೇಜ್ ಹುಡುಗರು ಹಾಗೂ ನಲವತ್ತರಿಂದ ಅರವತ್ತು ವಯಸ್ಸಿನವರೆಗೆ ಟಾರ್ಗೆಟ್ ಮಾಡಿ ಮೊದಲಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಚಂದದ ಹುಡುಗಿ ಡಿ ಪಿ ಇಟ್ಟುಕೊಂಡು ಮೊದಲಿಗೆ ಯಾವುದೋ ಒಂದು ಮೆಸೇಜ್ ಹಾಕುತ್ತಾರೆ ನಂತರ ಅವರೇ ತಪ್ಪಾಗಿ ನಿಮ್ಮ ನಂಬರ್ಗೆ ಮೆಸೇಜ್ ಬಂತು ಅಂತ ಕ್ಷಮೆ ಕೇಳುತ್ತಾರೆ ಆವಾಗ ಟಾರ್ಗೆಟ್ ಆದ ಯುವಕರು ಮತ್ತು ವಯಸ್ಕರರು ಮೆಸೇಜಿನಲ್ಲಿ ಆಸಕ್ತಿ ಇದೆ ಎಂಬುದನ್ನು ಕೂಡ ತಿಳಿದುಕೊಳ್ಳುತ್ತಾರೆ ನಂತರ ದಿನನಿತ್ಯ ಮೆಸೇಜ್ ಮಾಡುತ್ತಾರೆ ಕೇವಲ ನಾಲ್ಕು ದಿನಗಳಲ್ಲಿ ಶುರು ಮಾಡುತ್ತಾರೆ ಅವರ ಅಸಲಿ ವರಸೆ ನಿಮ್ಮ ಗರ್ಲ್ಫ್ರೆಂಡ್ ಇದ್ದಾರೆ ಹಾಗೆ ಹೀಗೆ ಎಂದು ಮೆಸೇಜ್ ಮಾಡಿ ಔಟಿಂಗ್ ಹೋಗೋಣ ಎಂದು ಕೇಳುತ್ತಾರೆ ಯುವಕರು ಒಪ್ಪಿದರೆ ಆವಾಗ ಸಿದ್ಧ ಮಂಚದ ವಿಷಯ ಮಾತನಾಡುತ್ತಾರೆ ಇಲ್ಲಿಂದ ಯುವಕರ ಹತ್ತಿರ ಎಷ್ಟು ದುಡ್ಡು ಪಂಗನಾಮ ಹಾಕಬಹುದು ಎಂದು ತಿಳಿದುಕೊಳ್ಳುತ್ತಾರೆ ನಂತರ ನೈಟ್ ಔಟ್ ಬರಲು ಸರ್ವಿಸ್ ಚಾರ್ಜ್ ಎಂಬ ಹೆಸರಿನಲ್ಲಿ ಯುವಕರಿಗೆ ಹೊರ ರಾಜ್ಯದ ಅಕೌಂಟ್ ನಂಬರ್ ಕೊಟ್ಟು ದುಡ್ಡನ್ನು ಹಾಕಲು ಹೇಳುತ್ತಾರೆ ಇನ್ನು ಇವರು ದುಡ್ಡು ಅಂದು ಯಾವ ಮಟ್ಟಕ್ಕೆ ಪೀಕುತ್ತಾರೆ ಎಂದರೆ ಒಂದು ದಿನಕ್ಕೆ ಯಶ್ ಇಷ್ಟು ಎಜಿಸ್ಟು ಎಂದು ಸುಮಾರು ಸರಿಸುಮಾರು ಮೂವತ್ತರಿಂದ ಐವತ್ತು ಸಾವಿರವರೆಗೆ ದುಡ್ಡನ್ನು ಅಕೌಂಟ್ ಹಾಕಲು ಹೇಳುತ್ತಾರೆ ಅಕೌಂಟಿಗೆ ಹಾಕಿದ ಕೂಡಲೇ ಅಂದಿನಿಂದ ಬಳಸ್ತಿದ್ದ ವಾಟ್ಸಪ್ ಬ್ಲಾಕ್ ಮಾಡಿಬಿಡುತ್ತಾರೆ ಇನ್ನು ನೀವು ನಾ ಯಾವುದೇ ನಂಬರಿಂದ ಕಾಲ್ ಮಾಡಿದರೂ ಅದು ಅಸ್ತಿತ್ವಕ್ಕೆ ಇರುವುದಿಲ್ಲ ಹೀಗೆ ಯುವಕರಿಗೆ ಹಾಗೂ ವಯಸ್ಕರಿಗೆ ಪಂಗನಾಮ ಹಾಕಿ ಮೋಸ ಮಾಡುವ ಜಾಲ ಹುಬ್ಬಳ್ಳಿಯಲ್ಲಿ ಹುಟ್ಟಿಕೊಂಡಿದೆ ಇನ್ನೂ ಇವರು ಹುಬ್ಬಳ್ಳಿಯಲ್ಲೂ ಇರುವುದಿಲ್ಲ ಕೇವಲ ಹುಬ್ಬಳ್ಳಿ ನಗರದ ಹೆಸರು ಹಾಗೂ ಕಾಲೇಜ್ ಹೆಸರು ಮಾತ್ರ ತೆಗೆದುಕೊಂಡು ಯುವಕರಿಗೆ ನಾನು ಇದೇ ಕಾಲೇಜ್ನಲ್ಲಿ ಓದುತ್ತಿದ್ದೇನೆ ನಮ್ಮ ಮನೆ ಇದೇ ನಗರದಲ್ಲಿ ಇದೆ ಎಂದು ನಂಬಿಸಿ ಮೋಸ ಮಾಡುತ್ತಾರೆ ಇನ್ನು ಮೋಸ ಹೋದ ಯುವಕರು ಮೋಸ ಹೋದ ಬಗ್ಗೆ ಘಟನೆಯನ್ನು ಮರ್ಯಾದೆಗೆ ಎಂಜಿ ಮನೆಯಲ್ಲೂ ಹೇಳದೆ ಹಾಗೂ ಪೊಲೀಸ್ ಠಾಣೆಯಲ್ಲೂ ದೂರನ್ನು ದಾಖಲಾಗಿಸುವುದಿಲ್ಲ ಇದರಿಂದ ಹುಬ್ಬಳ್ಳಿಯಲ್ಲಿ ಅನೇಕ ಯುವರಿಗೆ ಕಳೆದ ಹಲವಾರು ತಿಂಗಳಿಂದ ಈ ಮೋಸದ ಜಾಲ ಹೆಚ್ಚಾಗಿದ್ದು ಯುವಕರು ತಮ್ಮ ತಮ್ಮ ಗೆಳೆಯರ ವಾಟ್ಸಪ್ ಗ್ರೂಪಿನಲ್ಲಿ ತಾವು ಮೋಸ ಹೋದವರು ಮೋಸದ ಜಾಲ ನಂಬರ್ ಹಾಕಿ ತಮ್ಮ ಗೆಳೆಯ ಇಂಥ ಘಟನೆಯಿಂದ ಮೋಸ ಹೋಗಿದ್ದಾನೆ ಎಂದು ಹಾಕುತ್ತಾರೆ ಇಲ್ಲಿಯೂ ಅವರು ತಾವೇ ಮೋಸ ಹೋಗಿರೋದಾಗಿ ಹೇಳಿಕೊಂಡಿರುವುದಿಲ್ಲ ಇನ್ನೂ ಅನೇಕ ಯುವಕರು ಈ ಥರ ಜಾಲದಲ್ಲಿ ಸಿಗಲಿಸಿಕೊಂಡಿರುವುದು ಬೆಳಕಿಗೆ ಬರಬೇಕಾಗಿದೆ ಇನ್ನು ಈ ಪ್ರಕರಣ ಬಗ್ಗೆ ಸೈಬರ್ ಕ್ರೈಮ್ ಸ್ವತಃ ಪ್ರಕರಣ ದಾಖಲಿಸಿಕೊಂಡು ಇಂಥ ಮೋಸ ಜಾಲಕ್ಕೆ ಕಡಿವಾಣ ಹಾಕಬೇಕಾಗಿದೆ